ಐಪಿಎಲ್ನಲ್ಲಿ ಯಾವುದೇ ಎರಡು ತಂಡಗಳು ಹೆಚ್ಚು ಮುಜುಗರಕ್ಕೊಳಗಾಗಿದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ಮಾತ್ರ ಅಂತ ಹೇಳಬಹುದು. ಯಾಕಂದ್ರೆ ಲೀಗ್ ಇತಿಹಾಸದಲ್ಲಿ ಎರಡು ಅತ್ಯಂತ ಯಶಸ್ವಿ ತಂಡಗಳಾಗಿದ್ರು ಈ ಋತುವಿನಲ್ಲಿ ಎರಡೂ ತಂಡಗಳು ಕಳಪೆ ಪ್ರದರ್ಶನ ನೀಡಿದ ತಂಡಗಳಾಗಿವೆ. ಹಾಗೆ ಪಾಯಿಂಟ್ ಟೇಬಲ್ನಲ್ಲಿ ಲಾಸ್ಟ್ನಲ್ಲಿವೆ. ಮುಂಬೈ ಟೂರ್ನಿಯಿಂದ ಹೊರಬಿದ್ದಿದ್ದು ಚೆನ್ನೈ ಹೆಸರಿಗಷ್ಟೇ ಭರವಸೆ ಇಟ್ಕೊಂಡಿದೆ. ಈಗ ಇವತ್ತು ನಡೆಯೋ ಈ ಪಂದ್ಯದಲ್ಲಿ ಇಬ್ಬರು ಮುಖಾಮುಖಿಯಾದಾಗ ಮುಂಬೈ ತನ್ನ ದೊಡ್ಡ ಪ್ರತಿಸ್ಪರ್ಧಿಯನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾ ಅಥವಾ ಸಿಎಸ್ಕೆ ಇನ್ನೂ ಕೆಲವು ದಿನಗಳ ಕಾಲ ಪಂದ್ಯದಲ್ಲೇ ಉಳಿಬಹುದಾ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣಿದೆ. ಯಾವ ಆಟಗಾರರು ಇದನ್ನ ನಿರ್ಧರಿಸ್ತಾರೆ ಅದನ್ನ ನೋಡೋದು ಕೂಡ ಮುಖ್ಯ. ಚೆನ್ನೈ ಬಗ್ಗೆ ಮಾತನಾಡೋದಾದ್ರೆ ತಂಡ ಈ ಪಂದ್ಯದಲ್ಲಿ ಮಾಜಿ ನಾಯಕ ಮತ್ತು ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಇಲ್ಲದೆ ಆಡಬೇಕಾಗುತ್ತೆ. ಜಡೇಜಾ ಗಾಯದ ಕಾರಣ ಕೊನೆ ಪಂದ್ಯದಲ್ಲಿ ಆಡೋದಕ್ಕೆ ಸಾಧ್ಯವಾಗಲಿಲ್ಲ. ಇತ್ತೀಚೆಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಅವರು ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ಇನ್ನು ಸಿಎಸ್ಕೆ ತನ್ನ ಕೊನೆ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು 91 ರನ್ಗಳ ಬೃಹತ್ ಅಂತರದಿಂದ ಸೋಲಿಸಿತ್ತು. ಈ ಪಂದ್ಯದಲ್ಲಿ ಜಡೇಜಾ ಬದಲಿಗೆ 30 ಹೆಚ್ಚು ರನ್ ಗಳಿಸಿದ ಶಿವಂ ದುಬೆ ಅವರನ್ನು ತಂಡದಲ್ಲಿ ಸೇರಿಸಲಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ತಂಡದ ಬ್ಯಾಟಿಂಗ್ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದು ಡ್ವೇನ್ ಬ್ರಾವೋ ಫಿಟ್ ಆಗಿ ಮರಳೋದ್ರೊಂದಿಗೆ ತಂಡದ ಬೌಲಿಂಗ್ ಕೂಡ ಚೆನ್ನಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಪಂದ್ಯಕ್ಕಾಗಿ ಸಿಎಸ್ಕೆ ತಂಡದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇನ್ನು ಮುಂಬೈ ಬಗ್ಗೆ ಮಾತನಾಡೋದಾದ್ರೆ ಕಳೆದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರು ಮುಂಬೈ ಸೋಲ್ತು. ಈ ಬಾರಿ ತಂಡದ ಬೌಲಿಂಗ್ ಉತ್ತಮವಾಗಿತ್ತು. ವಿಶೇಷವಾಗಿ ಜಸ್ಪ್ರೀತ್ ಬುಮ್ರಾ ಅವರ ಮಾರಕ ದಾಳಿಯ ಎದುರಾಳಿ ತಂಡಕ್ಕೆ ಹಾನಿಯನ್ನುಂಟು ಮಾಡಿತು. ಉಳಿದ ಬೌಲರ್ಗಳಿಂದಲೂ ಉತ್ತಮ ಬೆಂಬಲ ಸಿಕ್ತು. ಆದರೆ ಬ್ಯಾಟ್ಸ್ಮನ್ಗಳು ತೀವ್ರ ನಿರಾಸೆ ಮೂಡಿಸಿದ್ರು. ಸೂರ್ಯಕುಮಾರ್ ಯಾದವ್ ಅವರ ಇಂಜುರಿ ತಂಡಕ್ಕೆ ದೊಡ್ಡ ಆಘಾತ ಕೊಡ್ತು. ಇಲ್ಲಿ ತನಕ ಅವರ ಸ್ಥಾನದಲ್ಲಿ ಅನ್ಮೋಲ್ ಪ್ರೀತ್ ಸಿಂಗ್ ಮತ್ತು ರಮಣ್ದೀಪ್ ಸಿಂಗ್ ಅವಕಾಶ ಪಡೆದಿದ್ದಾರೆ. ಆದರೆ ಅವರು ಪ್ರಭಾವ ಬೀರೋದಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಂಡ ರಮಣ್ದೀಪ್ಗೆ ಮತ್ತೊಂದು ಅವಕಾಶ ನೀಡುತ್ತೆ ಅಥವಾ ಆಕ್ರಮಣಕಾರಿ ಬ್ಯಾಟಿಂಗ್ನ ಉಪಯುಕ್ತ ಸ್ಪಿನ್ನರ್ ಕೂಡ ಆಗಿರೋ ಸಂಜಯ್ ಯಾದವ್ ಅವರನ್ನ ಆಯ್ಕೆ ಮಾಡೋ ಅವಕಾಶ ಇದೆ. ಇದರ ಹೊರತಾಗಿ ಕಿರಣ್ ಪೊಲಾರ್ಡ್ಗೆ ವಿಶ್ರಾಂತಿ ನೀಡೋ ಮೂಲಕ ಡೆವಾಲ್ಡ್ ಬ್ರೆವಿಸ್ಗೆ ಮತ್ತೊಂದು ಅವಕಾಶ ಸಿಗೋ ಸಾಧ್ಯತೆ ಇದೆ.